ಇನ್ನು ಮೈಸೂರಿನಲ್ಲಿ ಪರಿಸ್ಥಿತಿ ಹೇಗಿದೆ? ನಮ್ಮ ಪ್ರತಿನಿಧಿ ಮಧುಸೂದನ್ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ಪ್ರತ್ಯಕ್ಷ ವರದಿ. ಸಾರಿಗೆ ಬಸ್ ನೌಕರರ ಮುಷ್ಕರ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ನೌಕರರು ಮುಷ್ಕರವನ್ನು ಮುಂದುವರಿಸಿದ್ದಾರೆ. ಆದರೆ ಈ ಮುಷ್ಕರದ ಬಿಸಿ ಮೈಸೂರು ನಾಗರಿಕರಿಗೆ ತಟ್ತಾ ಇಲ್ಲ ಅನ್ನೋದು ಕೂಡ ಸಂತೋಷದ ವಿಚಾರ. ನಾಳೆಯಿಂದ ಏನು ಯುಗಾದಿ ಹಬ್ಬ ಇದೆ, ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಕೂಡ ನಗರದಲ್ಲಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಂತಹ ಸಂದರ್ಭಗಳಲ್ಲಿ ಬಸ್ಗಳ ಕೊರತೆ ಆಗುತ್ತೆ ಅನ್ನೋ ಒಂದು ಭಯ ಇತ್ತು. ಆದರೆ ಈಗ ಮೈಸೂರು ನಾಗರಿಕರಿಗೆ ಅಂತಹ ಭಯ ಇಲ್ಲ. ಮೈಸೂರು ನಗರ ಬಸ್ ನಿಲ್ದಾಣ ಏನಿದೆ, ನಗರ ಬಸ್ ನಿಲ್ದಾಣದಲ್ಲಿ ಈಗ ಖಾಸಗಿ ಬಸ್ಗಳ ಜಾಗದಲ್ಲಿ ಸರ್ಕಾರಿ ಬಸ್ಗಳು ಸೇವೆಯನ್ನು ಆರಂಭ ಮಾಡಿರ್ತಕ್ಕಂಥದ್ದು, ಇಡೀ ಬಸ್ ನಿಲ್ದಾಣದಲ್ಲಿ ಸಂಪೂರ್ಣವಾಗಿ ಸಾರಿಗೆ ಬಸ್ಗಳೇ ಇರತಕ್ಕಂಥದ್ದು ಒಂದು ಖುಷಿಯ ವಿಚಾರ. ಅಧಿಕಾರಿಗಳು ಕಡೆಗೂ ನಗರವಾಸಿಯ ಏನು ನೌಕರರಿದ್ರು ಆ ನೌಕರರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಕೆಲವೊಂದಷ್ಟು ಜನರಿಗೆ ಬೆದರಿಕೆಯನ್ನ ಹಾಕಿ ಆಮಿಷವನ್ನ ಒಡ್ಡಿ ಕೆಲಸಕ್ಕೆ ಕರೆದುಕೊಂಡು ಬರುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಪರಿಣಾಮವಾಗಿ ಇಡೀ ಬಸ್ ನಿಲ್ದಾಣದಲ್ಲಿ ಸಂಪೂರ್ಣವಾಗಿ ಸಾರಿಗೆ ಬಸ್ಗಳೇ ಆಪರೇಟ್ ಆಗ್ತಾ ಇರ್ತಕ್ಕಂಥದ್ದು ಖುಷಿಯಾದ ವಿಚಾರ. ನೀವು ಗಮನಿಸ್ತಾ ಇದ್ದೀರಾ, ಬಸ್ನ ಯಾವ ಬಸ್ ಬೇಗಳಿವೆ, ಎಲ್ಲ ಬಸ್ ಬೇಗಳಲ್ಲೂ ಕೂಡ ಸಾರಿಗೆ ಬಸ್ಗಳೇ ಕೂಡ ಇರ್ತಕ್ಕಂಥದ್ದು. ಈಗ ನಗರ ಮತ್ತು ನಗರದ ಸುತ್ತಮುತ್ತಲ ಸಣ್ಣ ಪುಟ್ಟ ಹಳ್ಳಿಗಳಿಂದ ಏನಿವೆ, ಹಳ್ಳಿಗಳಿಂದಲೂ ಕೂಡ ಜನ ಬರ್ತಾ ಇರ್ತಕ್ಕಂಥದ್ದು. ಆದರೆ ಕರೋನಾ ಇರೋ ಕಾರಣಕ್ಕಾಗಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಕೊರತೆ ಇದೆ. ಆದರೆ ಪ್ರಯಾಣಿಕರ ಅಗತ್ಯಕ್ಕೆ ತಕ್ಕಂತೆ ಬಸ್ಗಳ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮೈಸೂರಿನಲ್ಲಿ ಸುಮಾರು 370 ಬಸ್ಗಳು ಇರ್ತಕ್ಕಂಥದ್ದು, ನಗರ ಬಸ್ಗಳು ಇರ್ತಕ್ಕಂಥದ್ದು, ಅದರಲ್ಲಿ ಈವರೆಗೂ ಕೂಡ 190 ಅಧಿಕ ಬಸ್ಗಳು ಆಪರೇಟ್ ಆಗ್ತಾ ಇದೆ. ಮೈಸೂರು ನಗರದ ಪ್ರತಿ ಏರಿಯಾಗಳ ಜೊತೆಗೆ ಮೈಸೂರು ನಗರದ ಸುತ್ತಮುತ್ತ ಇರತಕ್ಕಂತಹ ಹಳ್ಳಿಗಳೇನಿವೆ, ಹಳ್ಳಿಗಳಿಗೂ ಕೂಡ ಬಸ್ ಸೇವೆ ಆರಂಭ ಆಗಿರ್ತಕ್ಕಂಥದ್ದು. ಒಂದು ಇಲ್ಲಿ ಲಾಭದ ಕೊರತೆ ಕಂಡ ನಂತರದಲ್ಲಿ ಇಲ್ಲಿದ್ದಂಥ ಖಾಸಗಿ ಬಸ್ಗಳು ಇವತ್ತು ತಮ್ಮ ಸೇವೆಯನ್ನು ಸ್ಥಗಿತಗೊಳಿಸಿವೆ. ಸಂಪೂರ್ಣವಾಗಿ ನಗರ ಬಸ್ ನಿಲ್ದಾಣದಿಂದ ಅವರು ಹೊರಹೋಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಏನು ತಮಗೆ ಲಾಭ ಇಲ್ಲಿ ಸಿಕ್ಕೋದಿಲ್ಲ ಅನ್ನೋ ಕಾರಣಕ್ಕೆ ಕೂಡ ಈಗ ಖಾಸಗಿ ಬಸ್ಗಳು ಇಲ್ಲಿಂದ ಕಾಲು ಕಿತ್ತಿವೆ. ಒಂದು ಖುಷಿಯ ವಿಚಾರ ಅಂದರೆ ನಗರವಾಸಿಯಲ್ಲಿರ್ತಕ್ಕಂಥ ನಗರದ ಬಸ್ ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ಇರತಕ್ಕಂತಹ ನೌಕರರೇನಿದ್ದಾರೆ, ನೌಕರರು ಈಗ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಆ ಮೂಲಕವಾಗಿ ನಗರದಲ್ಲಿ ಜನರಿಗೆ ಸೇವೆಯನ್ನು ಕೊಡಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮೊದಲ ಚಿನ್ಕುಳ್ಳಿ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.